ತಗೊಂಡೋದ್ರೆ ಸ್ವೀಕರಿಸೋರು ಇರೋದಿಲ್ಲ ಹೀಗೆ ಹಲವು ಬಹಿರಂಗ ಅಸಮಾಧಾನಗಳಿದೆ ನಾನು ಆಂತರಿಕ ಅಸಮಾಧಾನ ಬಿಟ್ಟು ಹೇಳ್ತಾ ಇದ್ದೀನಿ ಎಸ್ ಸತ್ಯಪ್ರಕಾಶ್ ಅವರು ಏನು ಹೇಳ್ತೀರಿ ನೋಡಿ ಮೇಡಂ ಇದು ಮೌಲ್ಯಾಪನ ಅಲ್ಲ ಫೇಲ್ ಆಗಿರೋ ಸ್ಟೂಡೆಂಟ್ ಅವರ ಅಪ್ಪ ಅಮ್ಮ ಕರೀತಾವರು ಇವರನ್ನ ಜನರ ಆಗಲೇ ಇವರಿಗೆಲ್ಲ ರೆಡ್ ಮಾರ್ಕ್ ಮೈನಸ್ 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 ಬಂದ್ಬಿಟ್ಟಿದೆ ಫೇಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಈಗ ಪ್ರಿಪರೇಟರಿ ಇದೆಲ್ಲ ಪ್ರಿಪರೇಟರಿ ಮಿಡ್ ಟರ್ಮ್ ಪ್ರಿಪರೇಟರಿ ಅಸೈನ್ಮೆಂಟ್ ಟೆಸ್ಟ್ ಗಳ ಮಾರ್ಕ್ಸ್ ಇದೆಲ್ಲ ಫೈನಲ್ ಎಕ್ಸಾಮ್ ಇದೆ ಇನ್ನೊಂದು 8 ತಿಂಗಳಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಜನ ಏನು ತೋರಿಸಬೇಕು ಇವರು ತೋರಿಸ್ತಾರೆ ಇವರು ಇದು ಮೌಲ್ಯಾಪನ ಮಾಡೋದು ಮಗನ ಮೌಲ್ಯಾಪನ ತಂದೆ ತಾಯಿ ಮಾಡಕ್ಕೆ ಸಾಧ್ಯನಾ ನನ್ನ ಮಗು ಬೇಷ್ ಅಂತದೆ ಕಾಗೆ ಮಗು ಕಾಗೆಗೆ ಮುದ್ದು ಆತರ ಇವರ ಮೇಲೆ ಎಷ್ಟೊಂದು ಆರೋಪಗಳಿತ್ತು ಏನು ಆಗಿಲ್ಲ ಅಂತಿರಲ್ವಾ ಪಿಎಸ್ಐ ಅಲ್ಲಿ ಯಾರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಒಳಗಿರೋರು ವಿದ್ಯಾ ಹಾಗರ್ಗಿನೋ ಯಾರು ಆಮೇಲೆ ಇವತ್ತು ಅಮೃತ್ ಪಾಲ್ ಅವರು ಎಲ್ಲ ನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ಇಡಿ ಯಾರ್ಯಾರು ಇದರಲ್ಲಿ ಇದ್ದಾರೆ ಎಲ್ಲರ ಹೆಸರು ನಾನು ನನ್ನ ಸ್ಟೇಟ್ಮೆಂಟ್ ಕೊಡ ತಯಾರಿದ್ದೀನಿ ಅಂತ ಹೇಳಿದವರು ಯಾರು ಮನ್ನೆ ಪ್ರೈಮ್ ಮಿನಿಸ್ಟರ್ ಮೋದಿ ಬರುವಾಗ 28 ಕೋಟಿ ಲೂಟಿ ಹೊಡೆದು ಬಿಟ್ಟಿದ್ರು ಅದರಲ್ಲಿ ಎಷ್ಟು ಹೊಡೆದವರು ಏನೋ ದೇವರಿಗೆ ಗೊತ್ತು ಸೋ ಇದು ಮೌಲ್ಯಾಪನೆ ಮಾಡ್ತಾ ಇಲ್ಲ ಮೇಡಂ ಒಂದು ಫೇಲ್ ಆದ ಮಗು ಎಲ್ಲ ರೆಡ್ ಮಾರ್ಕ್ಸ್ ಬಂದಿರೋದು ಟೀಚರ್ ಅಂದ್ರೆ ಯಾರು ಇಲ್ಲಿ ಮೌಲ್ಯಾಪನ ಮಾಡೋ ಹಕ್ಕು ಯಾರಿಗೆ ಇರೋದು ಪ್ರಜೆಗಳಿಗೆ ಧಿಕ್ಕಾರ ಕೂಗ್ಬಿಟ್ಟಿದ್ದಾರೆ ಇವರಿಗೆ ಪ್ರಜೆಗಳನ್ನ ಇವರನ್ನ ರೆಡಿ ಮಾಡ್ತಾ ಇದ್ದಾರೆ ಇವರನ್ನ ಹೊರಗೆ ಹಾಕೋಗೆ ಈಗ ಈ ರಿಪೋರ್ಟ್ ಕಾರ್ಡ್ ನ ಇವರ ಅಪ್ಪ ಅಮ್ಮ ಕರೆದವರೇ ಅವರ ಅರುಣ್ ಯಾರೋ ಬರ್ತಾರಲ್ವಾ ಅವರೆಲ್ಲ ಬಿ ಎಲ್ ಸಂತೋಷ್ ಅವರೆಲ್ಲ ಬಾಪ ಏನಪ್ಪ ನಿಮ್ಮ ಟೀಚರ್ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ ಈ ತರ 40% ತಗೊಂಡಿದ್ಯಂತೆ ಸಾವಿರಾರು ಕೋಟಿ ಎಲ್ಲ ಭ್ರಷ್ಟಾಚಾರ ಆಗಿದೆ ಅಂತೆ ಕೋವಿಡ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ನಿಮ್ಮ ಬಗ್ಗೆ ಎಲ್ಲ ನಿಮ್ಮ ಟೀಚರ್ಗಳು ಎಲ್ಲರೂ ಈ ತರ ಹೇಳ್ತಾ ಇದ್ದಾರೆ ಬಾ ಮಗು ಏನಾಗೈತೋ ನೋಡೋಣ ಅಂತ ಹೋಗ್ತಾರೆ ಆದ್ರೆ ಆ 40% ಅಲ್ಲಿ ಇವ್ರಿಗೆ ಏನನ್ನ ಕಿಕ್ ಬ್ಯಾಕ್ ಹೋಗಿದ್ರೆ ಶಾಗೆ ಮೋದಿಗೆ ಅರುಣ್ಗೆ ಆಮೇಲೆ ಬಿ ಎಲ್ ಸಂತೋಷ್ಗೆ ಇವ್ರಿಗೆ ಅವ್ರಿಗೆ ಏನು ಮೌಲ್ಯಾಪನ ಮಾಡಕ್ ಸಾಧ್ಯನೇ ಇಲ್ಲ ಇವ್ರು ಅವ್ರಿಗೇನನ್ನ ಕಿವಿ ಹಿಂಡೋ ಕೆಲಸ ಮಾಡಿದ್ರೆ ಅವರೇ ಉಗಿತಾರೆ ವಾಪಸ್ಸು ಏನ್ರಿ 10% ತಗೊಂಡಿಲ್ವಾ ಆ ಪಾರ್ಟಿ ಫಂಡ್ಗೆ ಅಂತ ತಗೊಂಡಿಲ್ವಾ ಮೊನ್ನೆ ಮೋಡಿ ಬರೋರಿಗೆಲ್ಲ ಅದೆಲ್ಲ ನಾವೇ ಅಲ್ವಾ ಮಾಡಿದ್ದು ಯೋಗ ಅದೆಲ್ಲ ಸೊ ಅದೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಇವ್ರದೇ ಪ್ರಶ್ನೆ ಮಾಡ್ತಾರೆ ಸೊ ಇದು ಒಂಥರ ಕಣ್ಣು ಹೊರಸೋ ಕಾರ್ಯಕ್ರಮ ಜನರಿಗೆ ಏನೋ ನಾವು ಮೌಲ್ಯಾಪನ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಾಪನ ಮಾಡೋದು ಹೈಕಮಾಂಡ್ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಾಪನ ಮಾಡೋದು ಜನರವಾಗಿ ಪಕ್ಷಗಳ ವಿಚಾರ ಅಂತ ಬಂದಾಗ ಒಂದು ಸರ್ಕಾರ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ ನಾನು ಸೆಪರೇಟ್ ನಾನು ಒಬ್ಬ ಸಚಿವ ನನ್ನ ಇಲಾಖೆಗೆ ನಾನು ಕಿಂಗು ಆಯ್ತಾ ನಂದೇ ಸೆಪರೇಟ್ ಒಂದು ಲೈನು ಅಂತ ಹೇಳಕ್ಕಾಗಲ್ಲ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಅಂತಾನೆ ಅಂತಾರೆ ಹೊರತು ಆ